ಭಯ ಇಲ್ಲ ಜೀವನ ನಿಮ್ಗೆ ಯಾವಾಗ ನಾಳೆ ಬೆಳಿಗ್ಗೆ ನಾವು ಹೇಳ್ತೇವೆ ಅಂತ ಏನು ಗ್ಯಾರಂಟಿ ಇದೆ? ಗ್ಯಾರಂಟಿ ಇಲ್ಲ. ಇದನ್ನು ಇವತ್ತಿನ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ, 40 ವರ್ಷದ ಹಿಂದಿನ ಅಂಡರ್ಸ್ಟ್ಯಾಂಡಿಂಗ್. ನಾಳೆ ಬೆಳಿಗ್ಗೆ ನಾನು ಹೇಳ್ತೇನೆ ಅಂತ ಏನು ಗ್ಯಾರಂಟಿ ಅದು ಪ್ರಶ್ನೆ? ಅದಕ್ಕೆ ಏನೇ ಮಾಡೋಕೆ ಇವತ್ತೇ ಮಾಡೋಕಂತ. So much confidence in people that they will be alive tomorrow. Because they are confusing body and Atma. Okay? They think that I die because the body die. There is separation from the body. But Atma is eternal. So they feel that I live for long. Mixing of the body and the consciousness. Only they think that Atma is there. Alala. See, what happens? It mixes up. Superimposition happens. Atma is Chaitanya. Deha is Jada. ಈ ಚೈತನ್ಯದ ಬೆಳಕು ದೇಹಕ್ಕೆ ಬಿದ್ದು ದೇಹಕ್ಕೆ ಚೈತನ್ಯ ಬಂದಿದೆ. ಸೊ ನಾನೇ ದೇಹ ಅಂತ ಹೇಳ್ಬಿಡ್ತೇನೆ, ಅಂದ್ರೆ ಚೈತನ್ಯ ಆತ್ಮನೇ ನಾನು ಅಂತ ಹೇಳ್ಬಿಡ್ತೇನೆ. ಯಾಕಂದ್ರೆ ಇದ್ರ ಕ್ವಾಲಿಟಿ ಸೂಪರ್ ಇಂಪೋಸ್ ಮಾಡಿದೆ. ಕಡೆಗೆ ದೇಹಕ್ಕೆ ಕೊಟ್ಬಿಡ್ತೀವಿ ಎಲ್ಲ, ಆಸ್ ಪರ್ಮನೆಂಟ್ ಅಂತ. ಹಾಂ, ಇದು ಪರ್ಮನೆಂಟ್, ಅದಕ್ಕೆ ದೇಹನೂ ಪರ್ಮನೆಂಟ್ ಅಂತ ಭಾವನೆ ಬರ್ತದೆ. ಸೊ ಕಡೆಗೆ ಏನಾಗುತ್ತೆ, ಇದು ದೇಹ ಸಾಯ್ತದೆ, ನಾನು ಸತ್ತು ಹೋಗ್ಬಿಡ್ತೇನೆ ಅಂತ ಆತ್ಮನ ಮೇಲೆ ಅವರು ಆರೋಪ ಮಾಡ್ತಾರೆ. ಇಟ್ಸ್ ಮ್ಯೂಚುವಲ್ ಸೂಪರ್ ಇಂಪೋಸ್ ಆಗ್ತದೆ. ನಾನು ಹೇಳಿದ್ದೆ ದೊಡ್ಡ ಬೋಟ್ ಎಕ್ಸಾಂಪಲ್ ಹೇಳಿದ್ದೆ ನಿಮಗೆ. ಸೊ ದೋಣಿಯ ಎಕ್ಸಾಂಪಲ್ ಹೇಳಿದ್ನಾ, ಒಂದು ದೋಣಿ ಹಾಕೊಂಡು ಹೋಗ್ತಾ ಇದ್ರ, ಸಡನ್ಲಿ ಮರ ಮೂವ್ ಆದಾಗ ಕಾಣುತ್ತೆ. ಮರ ಮೂವ್ ಆಗುತ್ತಾ? ನಿಮ್ಮ ದೋಣಿ ಮೂವ್ ಆಗ್ತಿದೆ. ಟ್ರೈನಲ್ಲಿ ಕೂತ್ಕೊಂಡಿದ್ರ, ಸಡನ್ಲಿ ನಿಮ್ಮ ಟ್ರೈನ್ ಹೋದಾಗ ಕಾಣುತ್ತೆ, ಹೋಗಿದ್ದು ಪಕ್ಕ ಟ್ರೈನು. ಆಯಿತಾ? ಅದೇ ರೀತಿ ಆತ್ಮ ಮತ್ತು ದೇಹದ ಮಧ್ಯೆ ಹಾಗೆ ಆಗ್ತಾ ಇದೆ. ಆತ್ಮ ಅನ್ನೋದು ಚೈತನ್ಯ, ದೇಹ ಅನ್ನೋದು ಜಡ, ಜಡ ಅಂದ್ರೆ ಕಲ್ಲು, ಇನ್ನಿಲ್ಲ. ಈ ಆತ್ಮದ ಚೈತನ್ಯ ದೇಹದ ಮೇಲೆ ಬಿದ್ದಿದೆ, ಆಗ ದೇಹಕ್ಕೆ ಚೈತನ್ಯ ಬಂದ ಹಾಗೆ ಅರಿವಾಗುತ್ತದೆ. ದೇಹಕ್ಕೆ ಚೈತನ್ಯ ಬಂದ ಹಾಗೆ ಅರಿಯುತ್ತೆ, ಹಾಗೆ ಆತ್ಮ ಮರ್ತೋಗ್ಬಿಡುತ್ತೆ, ನಾನೇ ಆತ್ಮ ಅಂತ ಹೇಳ್ತದೆ. ಆಯ್ತಾ? ಸ್ವಲ್ಪ ಬೇರೆ. ಇಲ್ಲಿ ಏನಾಯ್ತು, ನಾನು ದೇಹಕ್ಕೆ ಚೈತನ್ಯ ಬಂದಲ್ಲ, ನನಗೆ ನಾನೇ ದೇಹ ಅಂತ ಹೇಳ್ಬಿಡ್ತೇವೆ, ನಾನೇ ಆತ್ಮ ಅಂತ ಹೇಳ್ಬಿಡ್ತೇವೆ. ನಾನು ಅಂತ ಹೇಳ್ಬಿಡ ಎಲ್ಲ ದೇಹನೇ ಲೆಕ್ಕ, ನಮಗೆ ದೇಹಕ್ಕೆ ದೇಹ ಒಂದು ಕಲ್ಲು ಜಡ ಅಂತ ಗೊತ್ತಿಲ್ಲ. ಅದೇ ರೀತಿ ಒಂದು ದಿವಸ ದೇಹ ಸತ್ತು ಬಿಡ್ತಾರೆ, ನಾನು ಸತ್ತೋಗ ನಾನು ಸತ್ತು ಅವನು ಸತ್ತು ಹೋಗ್ಬಿಡ ಅಂತ ಹೇಳ್ತಾರೆ, ಅಂದ್ರೆ ಆತ್ಮನ ಮೇಲೆ ಆರೋಪ ಮಾಡ್ತೇವೆ, ಮ್ಯೂಚುವಲ್ ಸೂಪರ್ ಇಂಪೋಷನ್ ಮಾಡ್ತೇವೆ, ಫಿಕ್ಸ್ ಮಾಡ್ತೇವೆ. ಅದೇ ರೀತಿ ನನಗೆ ಸಾವಿನ ಬಗ್ಗೆ ಯೋಚನೆ ಬರಲ್ಲ, ಯಾಕಂದ್ರೆ ಆತ್ಮ ಸ್ಥಿರ ಅಂತ ಗೊತ್ತಿದೆ. ಆ ಆತ್ಮನ ದೇಹದ ಮೇಲೆ ಆರೋಪ ಮಾಡಿದ್ವಿ, ಹಾಗೆ ನನಗೂ ಯಾವಾಗಲೂ ಇದ್ದೇನೆ ನಾನು ಅಂತ ಇರ್ತೇವೆ ಅಂತ. ಸುಪ್ರೀಂ ಕ್ವೆಶನ್ ಇಂಗ್ಲೀಷ್ ವಿಲ್ ಮೆಟ್ರಿಕ್ ಫಾರ್ ಸಮ್ ಟೈಮ್. ಸೊ ಈಗ ಸ್ಟಾರ್ಟ್ ಸ್ಟಾಪ್. Do you want to stop it? Started. No. It's just simple meditation. ಸೊ ಧ್ಯಾನ ಮಾಡಬೇಕಾದ್ರೆ ಸಾಧ್ಯಾದಷ್ಟು ಹೀಗೆ ಕೂತ್ಕೊಳ್ಳಿ, ಬೆನ್ನು ಸಪೋರ್ಟ್ ಕೊಡದೆ ಕೊಡಬಾರ್ದು. ಯಾಕಂದರೆ ರೀಸನ್ ಏನಂದರೆ, ನೀವು ಬೆನ್ನು ಸಪೋರ್ಟ್ ಕೊಟ್ಟರೆ ಅದು ನಿದ್ದೆ ಬಂದರೂ ಅದು ಧ್ಯಾನ ಅಂತ ತಿಳ್ಕೊಳ್ತೀರ, ನಿದ್ದೆ ಧ್ಯಾನ ಅಲ್ಲ. ಸುಖ ಒಂದು ಸ್ವಲ್ಪ ರಿಲ್ಯಾಕ್ಸ್ ಬಂದ್ಬಿಡು. ಹಾಂ, ಇದೇನು ನೋಡಿದ್ರೆ ನೋಡಿ ಹೀಗಿರಬೇಕು, ಇದು ಸ್ವಲ್ಪ ಹೈಟ್ ಇರಬೇಕು ಇಲ್ಲಿ. ಓಕೆ, ಅವಾಗೇನಾಗುತ್ತೆ, ಸ್ಪೈನಲ್ ಕಾರ್ಡ್ ಸ್ವಲ್ಪ ಸ್ಟ್ರೈಟ್ ಆಗಿಬಿಡ್ತದೆ, ಅಂದರೆ ಕಾಲನ್ನ ಕೆಳಗಿಡಬೇಕು, ಕಾಲು ಕೆಳಗಿಡಬೇಕಾಗುತ್ತೆ. ಮತ್ತು ನೀವೇನು ಇದು ಮಾಡಬೇಕು, ಸ್ವಲ್ಪ ರೈಸ್ ಮಾಡ್ಕೋಬೇಕು ಇಲ್ಲಿ ಹಿಂದ್ಗಡೆ. ಅಲ್ಲಲ್ಲ ಅದಲ್ಲ, ಇನ್ನೂ ಸ್ವಲ್ಪ ಕುಶನು. ಅವಾಗೇನಾಗುತ್ತೆ, ನಿಮ್ಮ ಬೆನ್ನು ಮೂಳೆ ಹೀಗಾಗುತ್ತೆ, ಸ್ಟ್ರೈಟ್ ಆಗಿಬಿಡ್ತದೆ ಸ್ಪೈನಲ್ ಕಾರ್ಡ್, ರೈಟ್? ಸೊ ಕಾಲು ಕೆಳಗಿರಬೇಕು, ಅವಾಗೇನಾಗುತ್ತೆ ನಿಮಗೆ ಅದು ಅಲರ್ಟ್ನೆಸ್ ಇರ್ತದೆ, ನಿದ್ದೆ ಬಂದ ಕೂಡಲೇ ಹೀಗಾಗುತ್ತೆ. ಅವಾಗ ಬರ ಈಗ ನೀವು ಬೆನ್ನು ಹೊರಗೆ ಕೂತ್ಕೊಂಡ್ಬಿಟ್ರೆ ಏನಾಗುತ್ತೆ, ಎಂಥ ಧ್ಯಾನ. ಧ್ಯಾನ ಅಲ್ಲ ನಿದ್ದೆ, ಧ್ಯಾನ ಅಂದರೆ ಎಚ್ಚರದ ನಿದ್ದೆ. ನೀವು ಎಚ್ಚರಾಗಿರ್ತೀರ ಆದರೂ ಮನಸ್ಸು ಸೈಲೆಂಟ್ ಆಗಿರ್ತದೆ, ಅದು ಧ್ಯಾನ. ನಿದ್ದೆಯಲ್ಲಿ ಅನುಭವಿಸುವ ಆನಂದವನ್ನು ಎಚ್ಚರಿಸ್ತೀರಿ ಅನುಭವಿಸ್ಬೋದು, ಅದು ಮುಕ್ತಿ. ಓಕೆ, ಈಗ ಒಂದು ಸಿಂಪಲ್ ಆಗಿ ಬ್ರೆತ್ ಅಬ್ಸರ್ವೇಷನ್ ಮಾಡೋಣ. ಬ್ರೆತ್ ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೆ ತಾನೆ ಇಲ್ಲಿ. ಓಕೆ, ಅದು ಅಬ್ಸರ್ವ್ ಮಾಡಿ, ಮಾಡಿದಾಗ ಮನಸ್ಸು ಶಾಂತ ಆಗೋದು ಗೊತ್ತಾಗತ್ತಾ, ಸೈಲೆಂಟ್ ಆಗೋದು. ಸೊ ಅದು ಇದು ಹೊಟ್ಟೆ ಮೂವಾಗೋದು ಗಮನಿಸಿ, ಮನಸ್ಸು ಶಾಂತ ಆಗ್ತಾ ಹೋಗುತ್ತೆ, ಮನಸ್ಸು ಶಾಂತವಾಗಿ. Thank you.